ಕಪ್ಪು ಸುಂದರಿಯ ಹಾಗೆ ಹೊರಟು ಹೊರಟಾಗಿ ಕಾಣ್ತಾ ಇರುವ ಇದು ತಾಟಿಬಿಲ್ಲ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆ ಹಾಗೂ ಎಂ ಜಿ ರಸ್ತೆಯಲ್ಲಿ ತಾಟಿಬಿಲ್ಲ ಬೀಡು ಬಿಟ್ಟಿದೆ. ಹೌದು, ತಮಿಳುನಾಡು ಮೂಲದ ಕೆಲವು ವರ್ತಕರು ಲೋಡ್ಗಟ್ಟಲೆ ತಾಟಿಬಿಲ್ಲವನ್ನು ತಂದು ನಗರದ ರಸ್ತೆ ಬೀದಿಗಳಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಇದರಿಂದ ರಸ್ತೆಯಲ್ಲಿ ಇದೇನು ಕಪ್ ಕಪ್ಪಾಗಿ ಕಾಣ್ತಾ ಇರುವ ವಸ್ತು ಏನಂತ ಹತ್ತಿರವಾಗಿ ನೋಡಿದರೆ ಹಚ್ಚು ಹಾಕಿರುವ ಎರಡು ರೀತಿಯ ಬೆಲ್ಲ ಕಾಣುತ್ತೆ. ಸ್ವಲ್ಪ ತೆಗೆದುಕೊಂಡು ತಿಂದರೆ ತಾಟಿ ಬೆಲ್ಲದ ಸವಿ ರುಚಿಯನ್ನು ಮರೆಯಲು ಸಾಧ್ಯವೇ ಇಲ್ಲ. ತಾಟಿ ಬೆಲ್ಲಕ್ಕೆ ಮಾರು ಹೋಗಿರುವ ಚಿಕ್ಕಬಳ್ಳಾಪುರದ ಜನ ಕೆಜಿ ತಾಟಿ ಬೆಲ್ಲಕ್ಕೆ 130 ರೂಪಾಯಿಯಿಂದ 200 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಈ ಬೆಲ್ಲ ತಮಿಳ್ನಾಡ್ದು, ಇದು ಶುಂಠಿ ಲೋಂಗೆ ಇದು ಎಲ್ಲ ಹಾಕಿ ಮಾಡಿರೋದು. ನೆಗಡಿಗೆ ಕೆಮ್ಮುಗೆ ಎಲ್ಲ ಚೆನ್ನಾಗಿರುತ್ತೆ. ನೆಗಡಿ ಇದು ಏನನ್ನ ಇದ್ರೂ ಹೋಗುತ್ತೆ. ಬೆಲ್ಲ ಮಾತ್ರ ಚೆನ್ನಾಗೈತೆ. ತಮಿಳ್ನಾಡು ಅವ್ರು ಮಾರೋದು, ನಮ್ಮ ಕಡೆ ಸಿಕ್ಕಲ್ಲ. ಅದಕ್ಕೆ ನಾನು ತೊಗೊಳ್ತಾ ಇದ್ದೀನಿ. ಇದು ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಟೀಗೆ ಕಾಫಿಗೆ ಎಲ್ಲ ಆಗ್ಬೋದು. ಖಾರ ಖಾರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದು 2 ಕೆಜಿ ತಗೊಂಡೆ. ಇನ್ನು ಎರಡು ರೀತಿಯಲ್ಲಿ ಬೆಲ್ಲ ಮಾರಾಟಕ್ಕೆ ಇದೆ. ಒಂದು ತಾಟಿ ಮರದ ಸಾಮಾನ್ಯ ಬೆಲ್ಲವಾದರೆ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಹಚ್ಚು ಹಾಕಲಾದ ಬೆಲ್ಲ. ಅದಕ್ಕೆ ಶುಂಠಿ, ಯಾಲಕ್ಕಿ, ಲವಂಗ, ಪುದೀನ, ಮೆಣಸು ಹಾಕಲಾಗಿದೆ. ಇದರಿಂದ ಕೆಜಿ ಬೆಲ್ಲಕ್ಕೆ 200 ರೂಪಾಯಿಗೆ ಮಾರಾಟವಾಗ್ತಿದೆ. ತಮಿಳುನಾಡು ಮೂಲದ ತೂತಕಡಿ ನಿವಾಸಿಗಳು ತಂಡೋಪ ತಂಡವಾಗಿ ಆಗಮಿಸಿ ನಗರದಲ್ಲಿ ಬೆಲ್ಲ ಮಾರುತ್ತಿದ್ದಾರೆ. ಈ ತಿರುಚಂದೂರು ಪಕ್ಕೆಲ್ಲ ಉಡನ್ಗುಡಿ ಬೆಲ್ಲ ಅಂತ ಫೇಮಸ್. ಇದು ವಚ್ಚಿ ಕಡುವು ನೆಪ್ಪಿ ಕಡುವು ಕೀಟ್ ಎಲ್ಲದಕ್ಕೆ ನಲ್ಲದು. ಇದು ಒಂದು ಗೆಸ್ಟಬಲ್ ಬಿಬಿ ಶುಗರ್ ಕಬಾ ಪಿತ್ತ ವಾಯು ಎಲ್ಲದೂ ಹೋಗು. ಒಟ್ಟಲ್ಲಿ ಸಕ್ಕರೆಯ ಮುಂದೆ ಮೊದಲೇ ಬೆಲ್ಲ ಡಲ್ ಆಗಿದೆ. ಇಂಥದ್ರಲ್ಲಿ ತಾಟಿ ಬೆಲ್ಲ ವಿನೂತನ ರೀತಿಯಲ್ಲಿ ತನ್ನದೇ ಆದ ಸವಿ ರುಚಿಯೊಂದಿಗೆ ಮಾರ್ಕೆಟ್ಗೆ ಇಳಿದಿದೆ. ಇದರಿಂದ ಸದ್ಯಕ್ಕೆ ಜನ ತಾಟಿ ಬೆಲ್ಲದ ಸವಿ ರುಚಿಗೆ ಮಾರು ಹೋಗಿದ್ದಾರೆ. ಕ್ಯಾಮ್ರಾಮ್ಯಾನ್ ಅಶ್ವ ಜೊತೆ ಕೆ ಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.